ಮತ್ತೆ ಅರ್ಜಿದಾರರು ಕೋರ್ಟ್ಗೆ ಬರುವ ಅಧಿಕಾರವನ್ನು ಕೂಡ ನೀಡಿದೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಇದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ನಾಳೆ ಬೆಳಗಾದರೆ ಸಾಕು ಗಣೇಶ ಚತುರ್ಥಿ ಇದೆ ಹೀಗಾಗಿ ಏನಾದರೂ ಈಗ ಕಮಿಷನರ್ ಕೂಡ ಅನುಮತಿಯನ್ನ ಕೊಟ್ರೆ ನಾಳೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆ ಮಾಡಬಹುದು ಗ್ರೀನ್ ಸಿಗ್ನಲ್ ಕೂಡ ಹೈಕೋರ್ಟ್ ಕೊಡ್ತಾ ಇರುವಂತದ್ದು ಅರ್ಜಿದಾರರು ಕೋರ್ಟ್ಗೆ ಬರುವ ಅಧಿಕಾರವನ್ನ ಕೊಟ್ಟಿದೆ ಹೈಕೋರ್ಟ್ ಆದರೆ ನಾಳೆ ಖಂಡಿತವಾಗ್ಲೂ ಹುಬ್ಬಳ್ಳಿಯಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂತ ಸಾಧ್ಯತೆಗಳು 100% ಇರುವಂತದ್ದು ಏನೋ ಹೈಕೋರ್ಟ್ ಆದೇಶ ಏನಿದೆ ಈಗಾಗಲೇ ಹುಬ್ಬಳ್ಳಿ ಏನೋ ಹೈಕೋರ್ಟ್ ಮೆಟ್ಟಿಲೇರಿದ ಈದ್ಗಾ ಗಣೇಶೋತ್ಸವ ವಿವಾದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಸುತ್ತ ಪೊಲೀಸರು ಫುಲ್ ಅಲರ್ಟ್ ಆಗಿರುವಂತದ್ದು ಯಾವುದೇ ನಿಟ್ಟಿನಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಹೀಗಾಗಿ ಅಲ್ಲಿರುವಂತ ಪೊಲೀಸರು ಕೂಡ ಈ ಒಂದು ಈದ್ಗಾ ಮೈದಾನಕ್ಕೆ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನು ನೀಡಿರುವಂತದ್ದು ಹುಬ್ಬಳ್ಳಿಯ ಈದ್ಗಾ ಮೈದಾನದ ಬಳಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ ಪೊಲೀಸರ ಜೊತೆ ಪ್ಯಾರಾ ಮಿಲಿಟರಿ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಯಾಕಂತಂದ್ರೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಕೋಮು ಸೌಹಾರ್ದತೆ ಹಾಗೇನೆ ಉಳಿಬೇಕು ಯಾವುದೇ ನಿಟ್ಟಿನಲ್ಲೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾರು ಕೂಡ ಭಾಗಿಯಾಗಬಾರದು ಅಲ್ಲಿರುವಂತ ಜನ ಶಾಂತಿ ಸುವ್ಯವಸ್ಥೆಯಿಂದ ನಡೆದುಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ಕಾನೂನಿಗೆ ಅಡ್ಡಿಯಾಗುವಂತ ಕೆಲಸಗಳಲ್ಲಿ ಯಾರು ತೊಡಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಈದ್ಗಾ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಪೊಲೀಸರು ಸರ್ಪಗಾವಲನ್ನು ಹಾಕಿರುವಂತದ್ದು ಪ್ಯಾರಾ ಮಿಲಿಟರಿ ಪಡೆ ಹಾಗೇನೆ ಇನ್ನು ಅನೇಕ ರೀತಿಯಾದಂತ ಪೊಲೀಸ್ ಸಿಬ್ಬಂದಿ ಏನಿರ್ತಾರೆ ಒಂದು ಕಡೆ ಸಿಆರ್ಪಿಎಫ್ ತುಕಡಿ ಆಗಿರಬಹುದು ಹಾಗೇನೆ ಪ್ಯಾರಾ ಮಿಲಿಟರಿ ಪಡೆಯನ್ನು ಉಪಯೋಗಿಸಿಕೊಂಡು ಈಗ ಪೊಲೀಸ್ ಸರ್ಪಗಾವಲನ್ನು ಅಲ್ಲಿ ಹಾಕಲಾಗಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಪೊಲೀಸರು ಈದ್ಗಾ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂತದ್ದು ಈಗ ನಾಳೆ ಹುಬ್ಬಳ್ಳಿಯಲ್ಲಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಹೀಗಾಗಿ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅಲ್ಲ ಕೊಟ್ಟಿದೆ ಕಮಿಷನರ್ ಅವರಿಗೆ ಏನು ಬಿಟ್ಟು ಕೊಟ್ಟಿರುವಂತದ್ದು ತೀರ್ಮಾನವನ್ನ ಕಮಿಷನರ್ ಏನಾದರೂ ಅವಕಾಶವನ್ನ ಕೊಟ್ಟರೆ ನೀವು ಖಂಡಿತ ಅಲ್ಲಿ ಗಣೇಶ ಮೂರ್ತಿಯನ್ನ ಇಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಆದೇಶವನ್ನ ಕೊಟ್ಟಿರುವಂತದ್ದು ಹೈಕೋರ್ಟ್ ಹೀಗಾಗಿ ಅಲ್ಲಿರುವಂತ ಹಿಂದೂಪರ ಸಂಘಟನೆಗಳು ಕೂಡ ಅಲ್ಲಿ ಗಣೇಶ ಮೂರ್ತಿಯನ್ನ ಇಟ್ಟೇ ಇಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದಕ್ಕೆ ವಕ್ಫೋರ್ಡ್ ಕೂಡ ವಿರೋಧ ವ್ಯಕ್ತಪಡಿಸಿತ್ತು ಹೀಗಾಗಿ ವಾದ ವಿವಾದಗಳನ್ನು ಆಲಿಸಿದಂತಹ ಹೈಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಹೀಗಾಗಿ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸರು ಕೂಡ ಈದ್ಗಾ ಮೈದಾನದ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಠಲ್ ನೋಡ್ತಾ ಇದ್ದೀವಿ ಹೈಕೋರ್ಟ್ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ಯಾವ ರೀತಿಯಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪೊಲೀಸರ ಸರ್ಪಗಾಲು ಯಾವ ರೀತಿ ಇದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ ಅಂತ ಏನು ಇದೀಗ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಬೆಂಗಳೂರು ಹೈಕೋರ್ಟ್ ಕೂಡ ಪರೋಕ್ಷವಾಗಿ ಈಗ ಅನುಮತಿಯನ್ನು ನೀಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇದು ಈದ್ಗಾ ವಿವಾದ ಏನು ಹೈಕೋರ್ಟ್ ನಲ್ಲಿ ಇದೀಗ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನ ಸುತ್ತ ಹೈ ಅಲರ್ಟ್ ಅನ್ನು ಪೊಲೀಸರು ಕೂಡ ಇದೀಗ ನೀಡಿರುವಂತದ್ದು ಈದ್ಗಾ ಮೈದಾನದ ಸುತ್ತಮುತ್ತ ಎರಡು ಭಾಗವಾಗಿ ಪೊಲೀಸರು ಅಲ್ಲಿ ಏನು ಸರ್ಪಗಾವಲಿನಲ್ಲಿ ಇದೀಗ ಈದ್ಗಾ ಮೈದಾನ ಇರುವಂತದ್ದು ಪೊಲೀಸರ ಜೊತೆ ಪ್ಯಾರಾ ಮಿಲಿಟರಿ ಪಡೆ ಕೂಡ ಇದೀಗ ಈದ್ಗಾ ಮೈದಾನದಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು ಈದ್ಗಾ ಮೈದಾನವನ್ನು ಎರಡು ಇಪ್ಪಾಗವನ್ನು ಮಾಡಾಗಿ ಪೊಲೀಸರು ಈಗ ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಕೂಡ ಪೊಲೀಸರು ಸರ್ಪಗಾವಲಿನಲ್ಲಿ ಈಗ ಈದ್ಗಾ ಮೈದಾನ ಇರುವಂತದ್ದು ವಿಶ್ವ ಧನ್ಯವಾದ ವಿಠಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎರಡು ಭಾಗವಾಗಿ ಏನು ಮುಸ್ಲಿಂ ಬಾಂಧವರು ಏನು ನಮಾಜನ್ನು ಸಲ್ಲಿಸ್ತಾರೆ ಆ ಒಂದು ಸ್ಥಳದಲ್ಲಿ ಸಪ್ರೇಟಾಗಿ ಒಂದು ಬ್ಯಾರಿಕೇಡನ್ನು ಹಾಕಲಾಗಿದೆ ಇನ್ನೊಂದು ಭಾಗದಲ್ಲಿ ಗಣೇಶೋತ್ಸವಕ್ಕೆ ಏನಾದರೂ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಪೊಲೀಸರು ಮತ್ತು ಕಮಿಷನರ್ ಯೋಚನೆ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ದೃಶ್ಯಾವಳಿಗಳು ಕೂಡ ಕಾಣಿಸ್ತಾ ಇರುವಂಥದ್ದು ಈಗ ಪೊಲೀಸರು ಕೂಡ ಈದ್ಗಾ ಮೈದಾನದ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು
ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆ ಧಾರವಾಡ ನಗರ ಪೊಲೀಸರಿಂದ ರೂಟ್ ಮಾರ್ಚ್ ಅನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ವಿವೇಕಾನಂದ ವೃತ್ತದಿಂದ ಬುಸಪ್ಪ ಚೌಕ್ನವರೆಗೆ ರೂಟ್ ಮಾರ್ಚ್ ನಡೆಸಿದ್ದಾರೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತ್ ಮೂಲಕ ಗಣೇಶೋತ್ಸವವನ್ನು ಆಚರಣೆ ಮಾಡುವುದಕ್ಕಾಗಿ ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ್ದಾರೆ ಪೊಲೀಸರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರಿಂದ ರೂಟ್ ಮಾರ್ಚ್ ನಡೆಯಿತು ಎಸಿಪಿ ವಿಜಯಕುಮಾರ್ ತಳವಾರ ನೇತೃತ್ವದಲ್ಲಿ ಈ ಒಂದು ರೂಟ್ ಮಾರ್ಚ್ ನಡೆದಿರುವಂತದ್ದು ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಗಣೇಶೋತ್ಸವ ಆಚರಣೆ ಆಗ್ತಾ ಇದೆ ಒಂದು ಕಡೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಹೈಕೋರ್ಟ್ ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಕಮಿಷನರ್ಗೆ ಪರ್ಮಿಷನ್ ಕೊಡಬೇಕೋ ಬಿಡಬೇಕೋ ಅನ್ನೋ ವಿವೇಚನೆಯನ್ನು ಕಮಿಷನರ್ಗೆ ಕೊಟ್ಟಿರುವಂಥದ್ದು ಇನ್ನೊಂದು ಕಡೆ ಧಾರವಾಡದಲ್ಲಿ ಗಣೇಶೋತ್ಸವ ಏನಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಮಾಡಿರುವಂಥದ್ದು ಎಸಿಪಿ ನೇತೃತ್ವದಲ್ಲಿ ಯಾವುದೇ ಕಾನೂನುಬಾಹಿರ ಮತ್ತು ಅಹಿತಕರ ಘಟನೆಗಳು ಹಬ್ಬದ ಸಂದರ್ಭದಲ್ಲಿ ನಡೆಯಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕಿಡಿಗೇಡಿಗಳಿಗೆ ಅಲ್ಲಿರುವಂತಹ ಏನಾದರೂ ದುಷ್ಕೃತಿಗಳಲ್ಲಿ ಭಾಗಿಯಾಗ್ತಾರೆ ಅಂಥವರಿಗೆ ಕಠಿಣ ಮತ್ತು ಸೂಕ್ಷ್ಮ ಎಚ್ಚರಿಕೆಯನ್ನು ನೀಡುವುದಕ್ಕಾಗಿ ಈ ಒಂದು ರೂಟ್ ಮಾರ್ಚ್ ಅನ್ನು ಮಾಡಿದ್ದಾರೆ ಈಗ ಈದ್ಗಾ ಮೈದಾನದ ಮೇಲೂ ಕೂಡ ಒಂದು ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು ಬ್ಯಾರಿಕೇಡ್ ಅನ್ನು ಕೂಡ ಪೊಲೀಸರು ಅಳವಡಿಸಿದ್ದಾರೆ ಹೀಗಾಗಿ ಏನೋ ರೂಟ್ ಮಾರ್ಚ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಹುಬ್ಬಳ್ಳಿಯ ಪ್ರಮುಖ ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲೂ ಕೂಡ ಹದ್ದಿನ ಕಣ್ಣನ್ನು ಪೊಲೀಸರು ಇಟ್ಟಿದ್ದಾರೆ ಈತ ಧಾರವಾಡದಲ್ಲೂ ಕೂಡ ರೂಟ್ ಮಾರ್ಚ್ ಮಾಡುವ ಮುಖಾಂತರ ಅಲ್ಲಿರುವಂತಹ ಕಿಡಿಗೇಡಿಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಪೊಲೀಸ್ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಇದಾಗಿತ್ತು ಇವರಾಗಿರೋ ಸುದ್ದಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್ ಸತ್ಯವೇ ಸುದ್ದಿಯ ಜೀವಾಳ